ರೇಟು 17,000 ಇಪ್ಪತ್ತಿದೆ. ಒಂದು ವಾರದ ಕೆಳಗಡೆ 16,000, 15,800, 15,500 ಸುಮಾರು ಒಂದು 2 ತಿಂಗಳಿಂದ 15,500 16,000 ಮಾರ್ಕೆಟ್ ಚಡಿಯುತ್ತೆ ಸರ್. ಇವಾಗ ಮೊನ್ನೆ ಶನಿವಾರ 31ನೇ ತಾರೀಕಿಂದ 17,025. ಏನು ಕಾರಣ, ಏನು ಎಲ್ಲಿ ಮಾರುಕಟ್ಟೆ ಜಾಸ್ತಿ ಆಗ್ತಾ ಇದೆ, ಎಲ್ಲಿ ಬೇಡಿಕೆ ಇದೆ ಬರ್ತಾ ಇದೆ? ಅರವಸ್ ತುಂಬ ಕಮ್ಮಿ ಆಗಿದೆ, ಮಾರ್ಕೆಟಿಗೆ ಬರೋ ಅರವಸ್ ಕಮ್ಮಿ ಆಗಿದೆ. ಅಂದರೆ ಫಸಲು ಕಮ್ಮಿ ಇದೆ, ಹೋದ ವರ್ಷ ಕಾಯಿ ಫಸ್ಲು ಇರೋದು ಕಮ್ಮಿ ಆಗಿರೋದ್ರಿಂದ ಈ ವರ್ಷ ಕೊಬ್ಬರಿನೂ ಕಮ್ಮಿ ಬರ್ತಾ ಇದೆ. ಇವಾಗ ಶ್ರಾವಣ ಊಟದಿಂದ ಸ್ವಲ್ಪ ಬೇಡಿಕೆನೂ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ, ಅದು ಒಂದು ಕಾರಣ ಇರುತ್ತೆ. ಇದು 17,020 ರೂಪಾಯಿ ರೈತರಿಗೆ ಒಂದು ಒಳ್ಳೆ ರೇಟ್ ಇದೆ, ಏನು ಕಮ್ಮಿ ರೇಟು ಅಂತ ಹೇಳಲ್ಲ. 12-13 ಸಾವಿರಕ್ಕೆಲ್ಲ ಮಾರ್ಕೊಂಡವ್ರೆ, ಆದರೆ ಈ ಸಲ ಅರೆವಸ್ ಕಮ್ಮಿ ಇರೋದ್ರಿಂದ, ಬೆಳೆನೂ ಕಮ್ಮಿ ಇರೋದ್ರಿಂದ ರೇಟ್ ಜಾಸ್ತಿ ಆಯಿತು. ಗೊಬ್ಬರ ಹಾಕಬೇಕು, ಇವೆಲ್ಲ ನೀಟಾಗಿ ನಿಗಾ ನೋಡ್ಕೊಂಡು ಗೇಮೇ ಮಾಡ್ಕೊಂಡ್ರೆ ಕ್ಲೀನಾಗೆ ಕೊಸು ಬರ್ತಿದೆ. ರೇಟು ರೇಟ್ಗಳು ಮಾಮೂಲಿ ರೇಟು, ಈ ಕ್ಲೀನಾಗಿ ಕೊಬ್ಬರಿ ಮಾಡಿದ್ರೆ 15,000 ಮೇಲ್ಪಟ್ಟಿತ್ತು ಅಂದರೆ ರೈತರಿಗೆ ಎಲ್ಲರಿಗೂ ಒಳ್ಳೆಯದು. ಈಗ ಈಗಲೂ ಪರವಾಗಿಲ್ಲ, ಅರೆವಸ್ ಕಮ್ಮಿ ಇದೆ ಆಗಿದ್ದರಿಂದ 17-20 ಆಯಿತೆ, ಅರೆವಸ್ ಜಾಸ್ತಿ ಆದಂಗೆ ಕಮ್ಮಿ ಆಗ್ಬೋದು. ಮಿನಿಮಮ್ 15,000 ಇದ್ದರೆ ಎಲ್ಲ ರೈತರಿಗೂ ಅನುಕೂಲ.